ಸ್ವಾಗತ ನಾನು ನಾಫ್ಯಾ ಇದೀಗ ಹೆಡ್ಲೈನ್ಸ್ ರಾಜ್ಯ ಸರ್ಕಾರದಿಂದ ಹೊಸ ಕೊರೋನಾ ಮಾರ್ಗಸೂಚಿ ಕೋವಿಡ್ ಟೆಸ್ಟ್ಗೆ ನೋ ಅಂದ್ರೆ ಜೈಲು ಗ್ಯಾರಂಟಿ ಏನಾದ್ರೂ ಎಚ್ಚೆತ್ಕೊಳ್ತಾರ ಕರುನಾಡ ಜನ ಬಾಲಿವುಡ್ ಡ್ರಗ್ಸ್ ತಂದೆ ಪ್ರಕರಣ ನಟಿ ರಿಯಾ ಚಕ್ರವರ್ತಿಗೆ ಕೊನೆಗೂ ಷರತ್ತುಬದ್ಧ ಜಾಮೀನು ನೀಡಿದ ಕೋರ್ಟ್ ಶೌವಿಕ್ ಚಕ್ರವರ್ತಿಗೆ ಜೈಲೇ ಫಿಕ್ಸ್ ರಾಜ್ಯ ಸಿಟಿ ರವಿಯ ಹೆಗಲಿಗೆ ಮತ್ತೊಂದು ಜವಾಬ್ದಾರಿ ದಕ್ಷಿಣ ಭಾರತದ ಬಿಜೆಪಿ ತಾತ್ಕಾಲಿಕ ಉಸ್ತುವಾರಿಯಾಗಿ ನೇಮಕ ಶೀಘ್ರದಲ್ಲೇ ಮಂತ್ರಿಗಿರಿ ತ್ಯಜಿಸೋ ಸಾಧ್ಯತೆ ಫೈನ್ ಕಟ್ಟಿದ್ದೀನಿ ಇನ್ನು ಇಪ್ಪತ್ನಾಲ್ಕು ಗಂಟೆ ಮಾಸ್ಕ್ ಹಾಕಲ್ಲ ಮೆಜೆಸ್ಟಿಕ್ನಲ್ಲಿ ವ್ಯಕ್ತಿಯೊಬ್ಬನ ರಂಪಾಟ ಕೂಲಿ ಕಾರ್ಮಿಕನ ಸವಾಲಿಗೆ ಸುಸ್ತಾದ ಮಾರ್ಷಲ್ಗಳು ಮೊಣಕೈಯಲ್ಲಿ ಅಪ್ಪುವಿನ ಚಿತ್ರ ಬಿಡಿಸಿದ ಅಭಿಮಾನಿ ಫ್ಯಾನ್ ಪ್ರೀತಿಗೆ ಫಿದಾದ ಆದ ಪುನೀತ್ ಟ್ವಿಟರ್ನಲ್ಲಿ ವಿಡಿಯೋ ಶೇರ್ ಮಾಡಿದ ನಟ ಸಾರ್ವಭೌಮ ಸಿಂಧರೂರು ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ರೆಡ್ಡಪ್ಪ ತಂದೆ ತುಕಾಲಿ ಈರಪ್ಪ ಎನ್ನುವ ವ್ಯಕ್ತಿ ತನ್ನ ಮನೆ ಸುತ್ತಮುತ್ತಲೂ ಗಾಂಜಾ ಗಿಡಗಳ ಬೆಳೆಯನ್ನ ಬೆಳೆದಿದ್ದಾರೆಂಬ ಖಚಿತ ಮಾಹಿತಿ ಮೇರೆಗೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಸುಮಾರು ಇಪ್ಪತ್ತೆರಡು ಕೆಜಿ ಒಂಬೈನೂರ ಇಪ್ಪತ್ತ ಮೂರು ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಎಸ್ಪಿ ಶ್ರೀ ನಿಖಂ ಪ್ರಕಾಶ್ ಅಂಬ್ರತ್ ಎಸ್ಪಿ ಹರಿಬಾಬು ಡಿವೈಎಸ್ಪಿ ವಿಶ್ವನಾಥ ರಾವ್ ಕುಲಕರ್ಣಿ ಮಾರ್ಗದರ್ಶನದಲ್ಲಿ ದಾಳಿಯನ್ನು ನಡೆಸಿದ್ದು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಮಿಂಚಿನ ಕಾರ್ಯಾಚರಣೆಗೆ ಸೋಮಲಾಪುರ ಸೇರಿದಂತೆ ತಾಲೂಕಿನ ಪ್ರಜ್ಞಾವಂತ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ದು ಇದೀಗ ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿ ಹೊರಡಿಸಿದೆ ರಾಜ್ಯದಲ್ಲಿ ದಿನಕ್ಕೆ ಸಾವಿರಾರು ಕೊರೋನಾ ಸೋಂಕಿತರ ಸಂಖ್ಯೆ ಏರ್ತಾ ಇರೋದ್ರಿಂದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಸರ್ಕಾರ ಮುಂದಾಗಿದೆ कोरोना सोंक टेस्ट के ओपदे कठिण क्रम के सरकार मुंदागिदे ಸರ್ಕಾರಿ ಶಾಲೆಗೆ ಖತರ್ನ ಖದೀಮರು ಕನ್ನ ಹಾಕಿದ್ದು ಶಾಲೆ ಬೀಗ ಒಡೆದು ಕಂಪ್ಯೂಟರ್ಗಳನ್ನು ಹೊತ್ತೊಯ್ದಿರುವ ಘಟನೆ ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ ಸುಮಾರು ಎರಡೂವರೆ ಲಕ್ಷ ಬೆಲೆ ಬಾಳುವ ಇಪ್ಪತ್ತೊಂದು ಕಂಪ್ಯೂಟರ್ ಹಾಗೂ ಪರಿಕರಗಳನ್ನು ಕಳ್ಳತನ ಮಾಡಲಾಗಿದ್ದು ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಡಾಗ್ ಸ್ಕ್ವಾಡ್ ಬೆರಳೊಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನು ಕವಲಂದೆ ಸ್ಥಳೀಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಕಷ್ಟದಲ್ಲಿ ನೀನು ನನ್ನ ಜೊತೆ ಇದ್ದಂತೆ ನಾನು ಎಂದಿಗೂ ನಿನ್ನ ಜೊತೆಗೆಲ್ಲೇ ನಿಲ್ಲುವೆ ಎಂದು ನಟಿ ಮೇಘನಾ ರಾಜ್ ಮೈದುನ ಧ್ರುವ ಸರ್ಜಾಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿದ್ದಾರೆ ನಿನ್ನೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಣ್ಣನಿಲ್ಲದೆ ನಿಲ್ಲದೆ ತಮ್ಮ ಮೂವತ್ತೆರಡನೇ ಹುಟ್ಟು ಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಪ್ರೀತಿಯ ಮೈದುನನಿಗೆ ವಿಶ್ ಮಾಡಿದ ಅತ್ತಿಗೆ ಮೇಘನ ನಿನ್ನ ಅಣ್ಣ ಚಿರುವಿನ ಹಾಗೆ ನೀನು ಸದಾ ನಗ್ತಾ ಇರು ಎಂದು ಆಶೀರ್ವಾದ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಹಂಚಿಕೊಂಡಿರುವ ಮೇಘನಾ ತನ್ನ ಕಷ್ಟ ಕಾಲದಲ್ಲಿ ನೀನು ಹೇಗೆ ನನ್ನ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದೆ ಹಾಗೆಯೇ ನಾನೂ ಕೂಡ ಶಾಶ್ವತವಾಗಿ ನಿನ್ನ ಪಕ್ಕ ನಿಲ್ಲುತ್ತೇನೆ ಪ್ರಾಮಿಸ್ ಡೇ ಬಾಯ್ ಅಂತ ವಿಶ್ ಮಾಡಿದ್ದಾರೆ ಡ್ರಗ್ಸ್ ನಂಟು ಪ್ರಕರಣದ ಆರೋಪದಲ್ಲಿ ಬಂಧನದಲ್ಲಿದ್ದ ನಟಿ ರಿಯಾ ಚಕ್ರವರ್ತಿಗೆ ಬಾಂಬೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಡ್ರಗ್ಸ್ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಮುಂಬೈ ಎನ್ಸಿಬಿ ಅಧಿಕಾರಿಗಳಿಂದ ನಟಿ ರಿಯಾ ಚಕ್ರವರ್ತಿ ಬಂಧನವಾಗಿತ್ತು ನಿನ್ನೆ ನಟಿ ರಿಯಾ ನ್ಯಾಯಾಂಗ ಬಂಧನ ಅಂತ್ಯವಾದ ಹಿನ್ನೆಲೆ ಎನ್ಡಿಪಿಎಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಈ ವೇಳೆ ವಾದ ಆಲಿಸಿದ ನ್ಯಾಯಾಲಯ ಅಕ್ಟೋಬರ್ ಇಪ್ಪತ್ತರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶವನ್ನ ನೀಡಿತ್ತು ಅತ ವಿಶೇಷ ನ್ಯಾಯಾಲಯದಿಂದ ಆದೇಶ ಬರ್ತಾ ಇದ್ದಂತೆ ನಟಿ ರಿಯಾ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ರು ಇಂದು ವಿಚಾರಣೆ ತೆಗೆದುಕೊಂಡ ನ್ಯಾಯಾಲಯ ನಟಿಗೆ ಷರತ್ತುವದ ಜಾಮೀನು ಮಂಜೂರು ಮಾಡಿದೆ ಆದರೆ ರಿಯಾ ಸಹೋದರ ಶೌವಿಕ್ ಚಕ್ರವರ್ತಿ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿ ಆದೇಶ ನೀಡಿದೆ ಕೇಂದ್ರದ ಮೋದಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಾಗೂ ಡಿಕೆ ಶಿವಕುಮಾರ್ ಅವರ ಬೆಳವಣಿಗೆ ಸಹಿಸಲಾಗಿದೆ ಸಿಬಿಐ ಮೂಲಕ ಶಕ್ತಿ ಕುಗ್ಗಿಸುವ ಕೆಲಸವನ್ನ ಇದೆ ಆದರೆ ಇಂಥ ಯಾವುದೇ ದಾಳಿಗೆ ಪಕ್ಷ ಮತ್ತು ಅವರು ಜಗ್ಗುವುದಿಲ್ಲ ಎಂದು ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಹೇಳಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ತಾಲೂಕು ಪಂಚಾಯಿತಿಯ ನೂತನ ಅಧ್ಯಕ್ಷ ಪುಟ್ಟಸ್ವಾಮಿ ಅವರನ್ನು ಅಭಿನಂದಿಸಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು ಸದ್ಯ ರಾಜ್ಯದ ಎರಡು ಕಡೆ ಉಪಚುನಾವಣೆ ನಡೀತಾ ಇದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರಚಾರ ಅವರ ಕಾರ್ಯತಂತ್ರ ನೋಡಿ ಬಿಜೆಪಿ ಇಂತಹ ಕೆಲಸಕ್ಕೆ ಕೈ ಹಾಕಿದೆ ಆದರೆ ಬಿಜೆಪಿ ನೇರ ಹೋರಾಟ ಮಾಡದೆ ಇಂತಹ ಹೀನ ಕೆಲಸಕ್ಕೆ ಕೈ ಹಾಕಿರುವುದು ದುರದೃಷ್ಟಕರ ಎಂದರು ಅಧಿಕೃತ ರಾಜಕಾರಣ ಹೋಗ್ತಾ ಇದ್ದೇವೆ ನಾನು ಮರವಣಿಗೆ ಸೀಮಿತವಾಗಿ ಮಾತಾಡೋದಾದ್ರೆ ನಾನು ಏಕಾಂಗಿಯಾಗಿ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಟ್ಕೊಂಡು ನಾನು ಎರಡು ದಶಕಗಳು ಮೇಲೆ ಈ ಪಕ್ಷಕ್ಕೆ ನಂದೇ ಆದಂಥ ಹೋರಾಟ ಹಲವಾರು ನಾಯಕತ್ವವನ್ನು ಸೃಷ್ಟಿ ಮಾಡಿದ್ದೇವೆ ಹಲವಾರು ಅಧಿಕಾರಿಗಳನ್ನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಟ್ಟುಕೊಂಡಿದ್ದೇವೆ ಹಲವಾರು ಜನ ಅದೇ ರೀತಿ ನಿಯತ್ನಲ್ಲಿ ಪಕ್ಷಕ್ಕೋಸ್ಕರ ದುಡಿಮೆ ಮಾಡ್ತಾ ಇರೋರು ಇಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ಯಾರನ್ನೂ ಕೂಡ ಪ್ರತಿಯೊಬ್ಬರ ಮೆದುರು ಮತ್ತು ಹೃದಯ ನಂಜನಗೂಡಿನ ಮಿನಿ ವಿಧಾನಸೌಧದ ಕಚೇರಿಯ ಮುಂಭಾಗದಲ್ಲಿ ನಾಯಕ ಸಮುದಾಯ ರೈತ ಸಂಘ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಉತ್ತರ ಪ್ರದೇಶದ ಹತ್ರಾಸ್ನ ಅತ್ಯಾಚಾರ ಪ್ರಕರಣ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಉತ್ತರ ಪ್ರದೇಶದ ಈ ಪ್ರಕರಣದಿಂದ ಇಡೀ ದೇಶವೇ ತಲೆ ತಗ್ಗಿಸುವಂತಾಗಿದೆ ಮನೀಷಾ ವಾಲ್ಮೀಕಿ ಮತ್ತು ವಿಮಲ ವಿಕ್ರಮ ಅತ್ಯಾಚಾರದಲ್ಲಿ ಭಾಗಿಯಾಗಿರುವ ಕಾಮುಕರನ್ನ ಗಲ್ಲಿಗೇರಿಸಬೇಕು ನಿರ್ಭಯಾಳ ಪ್ರಕರಣದಂತೆ ಮನೀಷಾ ವಾಲ್ಮೀಕಿ ಮತ್ತು ವಿಮಲಾ ವಿಕ್ರಮ್ ಕುಟುಂಬಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕು ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ರು ಯಾವುದೇ ಈ ಒಂದು ಅತ್ಯಾಚಾರಕ್ಕೊಳಗಾದಂತಹ ಯುವತಿಗೆ ಸರ್ಕಾರದಿಂದ ಒಂದು ಪರಿಹಾರವನ್ನು ಸಿಗಬೇಕು ಮತ್ತೆ ಭದ್ರತೆ ಆ ಕುಟುಂಬಕ್ಕೆ ದೊರಕಬೇಕು ಏನು ಅಲ್ಲಿ ನಡೆದಿರ್ತಕ್ಕಂಥ ಜವಾಬ್ದಾರಿ ನಡೆದಿರ್ತಕ್ಕಂಥ ಪರವಾಗಿ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಸಂಘಟನೆಗಳು ಅಲ್ಲಿ ಬಲಪಡ್ತಿರ್ತಕ್ಕಂಥದ್ದು ನೋಡಿದ್ರೆ ಈ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಏನೋ ಅನ್ನೋ ಅನುಮಾನ ನಮ್ಮಲ್ಲಿ ಕಾಡ್ತಾ ಇದೆ ಇದೆಲ್ಲ ತೋರಿಸಬೇಕಾದ್ರೆ ಅಲ್ಲಿನ ಸರ್ಕಾರ ಸರ್ಕಾರಕ್ಕೆ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಒಂದು ಗಟ್ಟಿಯಾದ ಹೋರಾಟವನ್ನು ಕೊಟ್ಟು ನಾವು ಒಂದು ಎಚ್ಚರಿಕೆಯನ್ನು ಮೂಡಿಸಿ ಸಂವಿಧಾನ ಬಗ್ಗೆ ಗೌರವ ಬರುವಂತೆ ಮಾಡಬೇಕಂತ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೊಬ್ಬೆವಾಡದಲ್ಲಿ ಭೀಮಾ ನದಿಯ ತಟದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ ಗುಬ್ಬವಾಡ ಗ್ರಾಮದ ಬಳಿಯಲ್ಲಿರುವಂತಹ ಭೀಮಾ ನದಿಯಲ್ಲಿ ಕೊಳಿತ ಸ್ಥಿತಿಯಲ್ಲಿ ಸುಮಾರು ಐವತ್ತು ವರ್ಷದ ವ್ಯಕ್ತಿಯ ಶವ ಪತ್ತೆಯಾಗಿದೆ ಯಾರೋ ದುಷ್ಕರ್ಮಿಗಳು ಕೊಲೆಗೈದು ಆತನನ್ನ ಬಿಸಾಕಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಇನ್ನು ಮೃತನ ಕುರಿತು ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಈ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದೆ leklaakde ಮೊನ್ನೆಯಷ್ಟೇ ಸಿಟಿ ರವಿ ಅವರನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಇದೀಗ ಸಿಟಿ ರವಿ ಅವರಿಗೆ ಮತ್ತೊಂದು ಜವಾಬ್ದಾರಿ ಸಿಕ್ಕಿದೆ ಬಿಜೆಪಿ ಹೈಕಮಾಂಡ್ ಸಿಟಿ ರವಿಗೆ ಮತ್ತೊಂದು ಮಹತ್ವದ ಜವಾಬ್ದಾರಿ ನೀಡಿದ್ದಾರೆ ದಕ್ಷಿಣ ಭಾರತದ ಬಿಜೆಪಿ ತಾತ್ಕಾಲಿಕ ಉಸ್ತುವಾರಿಯಾಗಿ ಅವರನ್ನ ನೇಮಕ ಮಾಡಲಾಗಿದೆ ಬಿಜೆಪಿ ಹೈಕಮಾಂಡ್ ಸಿಟಿ ರವಿ ಅವರನ್ನ ಕರ್ನಾಟಕ ತಮಿಳುನಾಡು ಪುದುಚೇರಿ ಆಂಧ್ರ ತೆಲಂಗಾಣ ಕೇರಳ ರಾಜ್ಯಗಳ ಬಿಜೆಪಿ ಉಸ್ತುವಾರಿ ಜವಾಬ್ದಾರಿ ನೀಡಲಾಗಿದೆ ಕರ್ನಾಟಕ ತಮಿಳುನಾಡು ಕೇರಳ ತೆಲಂಗಾಣ ಆಂಧ್ರಪ್ರದೇಶ ಹಾಗೂ ಪುದುಚೇರಿ ರಾಜ್ಯಗಳಲ್ಲಿ ತಾತ್ಕಾಲಿಕ ಉಸ್ತುವಾರಿ ವಹಿಸಿದ್ದ ಬಿಜೆಪಿ ಹೈಕಮಾಂಡ್ ಇದೀಗ ಸಿಟಿ ರವಿ ಅವರನ್ನ ದಕ್ಷಿಣ ಭಾರತದ ತಾತ್ಕಾಲಿಕ ಉಸ್ತುವಾರಿಯಾಗಿ ನೇಮಕ ಮಾಡಿದೆ ಕಳೆದ ಶನಿವಾರವಷ್ಟೇ ಅಟಲ್ ಸುರಂಗ ಮಾರ್ಗವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು ಲೋಕಾರ್ಪಣೆಗೊಳಿಸಿ ಕೇವಲ ಎಪ್ಪತ್ತೆರಡು ಗಂಟೆಗಳಲ್ಲಿ ಈ ಸುರಂಗ ಮಾರ್ಗದಲ್ಲಿ ಮೂರು ಅಪಘಾತ ಸಂಭವಿಸಿದೆ ಸುರಂಗ ಉದ್ಘಾಟನೆಯಾದಾಗಿನಿಂದ ಇಲ್ಲಿ ವೇಗದ ಹಾಗೂ ನಿರ್ಲಕ್ಷ್ಯದ ಚಾಲನೆ ಪ್ರವಾಸಿಗರಿಂದ ಅನುಚಿತ ವರ್ತನೆ ಟ್ರಾಫಿಕ್ ನಿಯಮ ಉಲ್ಲಂಘನೆ ಪ್ರಕರಣಗಳು ವರದಿಯಾಗ್ತಲೇ ಇವೆ ಅಲ್ಲದೆ ವಾಹನ ಚಲಾಯಿಸುತ್ತಲೇ ಅನೇಕರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ಮೂಲಕ ಅಪಾಯವನ್ನು ಆಹ್ವಾನಿಸುತ್ತಿದ್ದಾರೆ ಎಂದು ಗಡಿ ರಸ್ತೆ ಸಂಸ್ಥೆ ಅಧಿಕಾರಿಗಳು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ ಮೂರರಂದು ಒಂಬತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಉತ್ತದ ಸುರಂಗ ಮಾರ್ಗವನ್ನ ಉದ್ಘಾಟಿಸಿದರು ಸುರಂಗ ಮಾರ್ಗದಲ್ಲಿ ಗರಿಷ್ಠ ವೇಗದ ಮಿತಿಯನ್ನ ಎಂಬತ್ತು ಕಿಲೋಮೀಟರ್ ಗೆ ನಿಗದಿಪಡಿಸಲಾಗಿದೆ ಮಹದಾಯಿ ವಿಚಾರದಲ್ಲಿ ಮತ್ತೆ ಗೋವಾ ಸರ್ಕಾರ ಖ್ಯಾತೆ ತೆಗೆದಿದೆ ಕಳಸಾ ಬಂಡೂರಿ ನಾಲೆಗಳ ಮೂಲಕ ನೀರು ಅಕ್ರಮವಾಗಿ ತಿರುಗಿಸಿರುವ ಆರೋಪ ಮಾಡಿರುವ ಗೋವಾ ಸರ್ಕಾರ ಕರ್ನಾಟಕದ ವಿರುದ್ದ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಂಗ ನಿಂದನೆ ಮೊಕದ್ದಮೆ ದಾಖಲು ಮಾಡಿದೆ ಅಲ್ಲದೆ ಕರ್ನಾಟಕ ಅಕ್ರಮವಾಗಿ ತಿರುಗಿಸಿರುವ ವಿಡಿಯೋ ಸಾಕ್ಷಿಗಳನ್ನು ಇಟ್ಕೊಂಡು ಕೋರ್ಟ್ ಮೆಟ್ಟಿಲೇರಿದ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಮಹದಾಯಿಗಾಗಿ ಹೋರಾಟ ಮುಂದುವರೆಸುವುದಾಗಿ ಹೇಳಿಕೆ ನೀಡಿದ್ದಾರೆ ಇವತ್ತ ಕರ್ನಾ ಇದು ಗೋವಾ ಸರ್ಕಾರ ಮಾಡಿರ್ತಕ್ಕಂಥ ಆರೋಪವನ್ನು ನಾವು ಈ ಭಾಗದ ರೈತರು ಅದನ್ನು ಖಂಡಿಸ್ತೇವೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರನೂ ಕೂಡ ಯೋಜನೆ ಜಾರಿಗೆ ತರುವಲ್ಲಿ ವಿಳಂಬ ಮಾಡೋದ್ರಿಂದ ಇಂಥ ಹಲವಾರು ಸಮಸ್ಯೆಗಳಿಗೆ ಕೊಟ್ಟಂತಾಗುತ್ತದೆ ನೀವೇ ಆ ಸಮಸ್ಯೆಯನ್ನು ಗೋವಾ ಸರ್ಕಾರ ತಗದ ಎತ್ತಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಂದಾಗ ಕೊಟ್ಟಂಗೆ ಕತಿ ಕೂಡಲೇ ಆ ಯೋಜನೆಯನ್ನು ಜಾರಿಗೆ ತರಬೇಕಂತೇಳಿ ನಾನು ರಾಜ ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಒತ್ತಾಯಪಡಿಸ್ತಾ ಇದ್ದೀನಿ ತಮ್ಮ ನೆಚ್ಚಿನ ನಟಿಯರಿಗಾಗಿ ಫ್ಯಾನ್ಸ್ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ನೆಚ್ಚಿನ ತಾರೆಯರಿಗೆ ಉಡುಗೊರೆಗಳನ್ನ ನೀಡ್ತಾರೆ ಇಲ್ಲೊಬ್ಬ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಪ್ಪುವಿಗೆ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾನೆ ಕೇವಲ ತನ್ನ ಮೊಣಕೈ ಬಳಸಿಕೊಂಡು ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವರ ಚಿತ್ರವನ್ನ ಬಿಡಿಸಿದ್ದಾನೆ ಆತನ ಪ್ರೀತಿ ಹಾಗೂ ಟ್ಯಾಲೆಂಟ್ ನೋಡಿ ಪುನೀತ್ ರಾಜ್ಕುಮಾರ್ ಫಿದಾ ಆಗಿದ್ದಾರೆ ಅಲ್ಲದೆ ಪ್ರೀತಿಯಿಂದ ಆ ಚಿತ್ರವನ್ನ ಹಾಗೆ ಆತ ಚಿತ್ರ ಬಿಡಿಸ್ತಾ ಇರೋ ವಿಡಿಯೋವನ್ನ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ ಅಲ್ಲದೆ ಕಲೆಗೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ ನಿಜ ಆದ್ರೆ ಅಭಿಮಾನಿಗಳ ಪ್ರೀತಿಗೂ ಬೆಲೆ ಕಟ್ಟೋದಕ್ಕೆ ಆಗಲ್ಲ ಮಾತುಗಳಲ್ಲಿ ಅಂತೂ ಏನೂ ಹೇಳೋದಕ್ಕೆ ಆಗಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಎಂದು ಬರೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಮಾಸ್ಕ್ ಹಾಕದೆ ಓಡಾಡೋರಿಗೆ ಮಾರ್ಷಲ್ಗಳು ಒಂದು ಸಾವಿರ ರೂಪಾಯಿ ದಂಡ ಹಾಕ್ತಿದ್ದಾರೆ ದಂಡ ಹಾಕಿದ್ರೂ ಜನ ಡೋಂಟ್ ಕೇರ್ ಅನ್ನೋದೇ ಓಡಾಡ್ತಿದ್ದಾರೆ ಇದೇ ರೀತಿ ಇಲ್ಲೊಬ್ಬ ಆಸಾಮಿ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ ಮಾಸ್ಕ್ ಹಾಕಲ್ಲ ಅಂತ ಓಡಾಡ್ತಾ ಇದ್ದ ಆ ವ್ಯಕ್ತಿಗೆ ಇಂದು ಮಾರ್ಷಲ್ಗಳು ಫೈನ್ ಹಾಕಿದ್ದಾರೆ ಆದ್ರೆ ಆತ ದಂಡ ಕಟ್ಟಿದ ಮೇಲೆ ಆ ವ್ಯಕ್ತಿಯ ರಂಪಾಟ ನೋಡಿ ಮಾರ್ಷಲ್ಗಳೇ ಸುಸ್ತಾಗಿ ಹೋಗಿದ್ರು ನಾನು ದಂಡ ಕಟ್ಟಿದ್ದೀನಿ ಹಾಗಾಗಿ ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾನು ಮಾಸ್ಕ್ ಹಾಕಲ್ಲ ಅಂತ ಆತ ಪಟ್ಟು ಹಿಡಿದಿದ್ದಾನೆ ಕೂಲಿ ಮಾಡಿ ದಿನಕ್ಕೆ ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ಇದೀಗ ಮಾಸ್ಕ್ ಇಲ್ಲ ಅಂತ ಸಾವಿರ ರೂಪಾಯಿ ದಂಡ ಕಟ್ಟಿಸಿಕೊಂಡಿದ್ದಾರೆ ನಾನು ಕಟ್ಟಿರುವ ದಂಡದ ವ್ಯಾಲಿಡಿಟಿ ಇಪ್ಪತ್ನಾಲ್ಕು ಗಂಟೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮಾಸ್ಕ್ ಧರಿಸಲ್ಲ ಅಂತ ಆತ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾನೆ ಇದೇವರೆಗಿನ ಅಪ್ಡೇಟ್ಸ್ ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾರಿ ಎಕ್ಸ್ಪ್ರೆಸ್ ಟಿವಿ